ಇದು ಮೋಸ್ಟ್ ಲೈಕ್ಲಿ ಅಷ್ಟೇ ಅಲ್ಲ ಟ್ರಿಕ್ಕಿ ಕೂಡ ಆಗಿದೆ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ ನೋಡಿ ಯಾವಾಗಲೂ ಪ್ರೂದಟ್ ಲೆಕ್ಕಗಳು ಹೇಗಿರ್ತಿತ್ತು ಟ್ರಿಗ್ನೋಮೆಟ್ರಿಯಲ್ಲಿ ಈ ತರ ಲೆಕ್ಕಗಳು ಹೇಗಿರ್ತಿತ್ತು ಅಂದ್ರೆ ಎಡಬದಿಯನ್ನು ತೆಗೆದುಕೊಂಡು ಬಲಬದಿಯನ್ನು ಪ್ರೂವ್ ಮಾಡೋದಿರ್ತಿತ್ತು ಎಲ್ ಎಚ್ ಎಸ್ ತಗೊಂಡು ಆರ್ ಎಚ್ ಎಸ್ನ ಪ್ರೂವ್ ಮಾಡ್ತಿದ್ವಿ ಇಲ್ಲಿ ನಾವು ಪರೀಕ್ಷೆನಲ್ಲಿ ಕೊಟ್ಟಾಗ ಏನು ಮಾಡಬೇಕು ಅಂದ್ರೆ ಎಡಬದಿಯನ್ನು ತಗೊಂಡು ಬಲಬದಿ ಪ್ರೂವ್ ಮಾಡ್ತಾ ಹೋದರೆ ಅದು ತುಂಬ ಲೆಂತಿ ಆಗುತ್ತೆ ಪರೀಕ್ಷೆನಲ್ಲಿ ಮಧ್ಯದಲ್ಲಿ ಬಿಟ್ಟು ಬರುವಂಥ ಚಾನ್ಸ್ ಇರುತ್ತೆ ಇದಕ್ಕೆ ಏನು ಮಾಡಬೇಕು ಅಂದರೆ ಎಡಬದಿಯನ್ನು ನಾವು ಲೆಕ್ಕ ಮಾಡ್ತಾ ಹೋಗಬೇಕು ಅದಕ್ಕೊಂದೇನು ಆನ್ಸರ್ ಬರುತ್ತೆ ನಂತರದಲ್ಲಿ ಬಲಬದಿಯನ್ನು ತೆಗೆದುಕೊಂಡು ಮುಂದುವರಿಸಬೇಕು ಅವಾಗ ಅದಕ್ಕೊಂದು ಆನ್ಸರ್ ಬರುತ್ತೆ ಅವೆರಡು ಒಂದೇ ಆನ್ಸರ್ ಅನ್ನೋದನ್ನು ಪ್ರೂವ್ ಮಾಡಬೇಕು ಆ ರೀತಿಯಾಗಿರುವಂಥ ಲೆಕ್ಕ ಈ ಥರ ಲೆಕ್ಕಗಳು ನಾವು ಡೀಲ್ ಮಾಡಬೇಕಾದ್ರೆ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು ಆಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅದು ಪರೀಕ್ಷೆಯಲ್ಲಿ ನೆನಪು ಮಾಡಿ ಹೇಳುತ್ತೆ ಅದು ಹೀಗೆ ಮಾಡಬೇಕಂತ ಹಾಗಾಗಿ ನಾವೀಗ ಮೊದಲನೇದಾಗಿ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ ನಾನು ಫಸ್ಟ್ ಎಲ್ ಎಚ್ ಎಸ್ನ ಬರ್ಕೊಂಬಿಡ್ತೀನಿ ಎಲ್ ಎಚ್ ಎಸ್ ಏನಿದೆ ಒನ್ ಪ್ಲಸ್ ಸೀಕೆಂಟ್ ಎ ಡಿವೈಡೆಡ್ ಬೈ ಸೀಕೆಂಟ್ ಟಿ ಏನು ಮಾಡಿಬಿಡೋಣ ಹೇಗೆ ಪ್ರೂವ್ ಮಾಡೋಣ ನೋಡಿ ಒನ್ ಪ್ಲಸ್ ಸೀಕೆಂಟ್ ಎನ ಇದರ ವಿಲೋಮ ಅನುಪಾತ ಏನು ರೆಸಿಪ್ರೋಕಲ್ ರಿಲೇಷನ್ ಏನಾಗುತ್ತೆ ಸೀಕೆಂಟ್ ಏನಾಗುತ್ತೆ ಒನ್ ಬೈ ಕಾಸಿ ಆಯಿತು ಮತ್ತು ಸೀಕೆಂಟ್ ಏನ ಮತ್ತು ಒನ್ ಬೈ ಕಾಸಿ ಅಂತ ಬರೀತೀನಿ ಎರಡು ಬಾರಿ ಬರೆದಂಗಾಯ್ತು ಅಷ್ಟೇ ಈಗ ಮೇಲ್ಗಡೆ ಇದನ್ನು ನಾನು ಇನ್ನೂ ಸುಲಭಗೊಳಿಸ್ತೀನಿ ನೋಡಿ ಇಲ್ಲಿ ಕಾಸ್ ಎ ಡಿವೈಡೆಡ್ ಬೈ ಒಂದು ಇಂಟು ಕಾಸ್ ಎ ಅಂದರೆ ಏನಾಯಿತು ಕಾಸ್ ಎ ಪ್ಲಸ್ ಒಂದು ಅಂದಲೇ ಒಂದು ಒಂದು ಬೈ ಕಾಸ್ ಎ ಆಯಿತು ನೋಡಿ ಇದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಉದ್ದೇಶಕ್ಕೆ ನಿಧಾನಕ್ಕೆ ಬರೀತೀನಿ ಅಂಶವನ್ನು ಇರೋದನ್ನು ಹಾಗೆ ಬರೆದುಬಿಟ್ಟಿದ್ದೀನಿ ಈ ಡಿವಿಡೆಡ್ ಬೈ ಏನಿದೆ ಅದನ್ನು ನಾನು ನೋಡಿ ಗುಣಾಕಾರ ಅಂತ ಬರ್ಕೊಂಡಾಗ ಈ ಡಿವಿಡೆಡ್ ಬೈನ ಗುಣಾಕಾರ ಮಲ್ಟಿಪ್ಲಿಕೇಶನ್ ಆಗಿ ಬರೆದಾಗ ಈ ಡಿನೋಮಿನೇಟರ್ ಏನಿದೆ ಇದು ಅಂಶ ಛೇದ ಇದ್ದದ್ದು ಛೇದ ಅಂಶ ಆಗೋಗುತ್ತೆ ಒಂದು ಬೈ ಕಾಸಿಯೇ ಇರೋದೇನಾಗುತ್ತೆ ಕಾಸಿಯೇ ಡಿವಿಡೆಡ್ ಬೈ ಒಂದಾಗತ್ತೆ ಈಗ ಈ ಕಾಸಿಯೇ ಈ ಕಾಸಿಯೇ ನ್ಯೂಮರೇಟರ್ ಡಿನೋಮಿನೇಟರ್ದು ಕ್ಯಾನ್ಸಲ್ ಆಗೋದ್ರೆ ಏನು ಉಳಿತು ಕಾಸ್ ಎ ಪ್ಲಸ್ ಒಂದು ಡಿವಿಡೆಡ್ ಬೈ ಒಂದು ಅಂದರೆ ಕಾಸ್ ಎ ಪ್ಲಸ್ ಒಂದು ಹೊತ್ತು ಒಂದು ಪ್ಲಸ್ ಕಾಸ್ ಎ ನೀವು ಹೇಗಾದ್ರೂ ಕಳ್ಕೊಬೋದು ಇದು ಎಲ್ ಎಚ್ ಎಸ್ ಆಯಿತು ಈಗ ಇಲ್ಲೇ ಇರಲಿ ಈಗ ಆರ್ ಎಚ್ ಎಸ್ ತೆಗೆದುಕೊಳ್ಳೋಣ ಆರ್ ಎಚ್ ಎಸ್ಸಲ್ಲಿ ಏನಿದೆ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒಂದು ಮೈನಸ್ ಕಾಸ್ ಎ ಇದೆ ನೋಡಿ ನಮಗೆ ಗೊತ್ತಿದೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ ಇಸ್ ಇಕ್ವಲ್ ಟು ಒನ್ ಅಂತೀವಲ್ಲ ಹಾಗೆ ಇದನ್ನು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಒಂದಾದಾಗ ಸೈನ್ ಸ್ಕ್ವೇರ್ ಎ ಏನಾಗುತ್ತೆ ಒಂದು ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ ಹೌದಲ್ವಾ ಈಗ ನಾನಿಲ್ಲಿ ಸೈನ್ ಸ್ಕ್ವೇರ್ ಎ ಬದಲಿಗೆ ಒಂದು ಮೈನಸ್ ಕಾಸ್ ಸ್ಕ್ವೇರ್ ಎ ಬರಿತೀನಿ ಡಿವಿಡೆಡ್ ಬೈ ಒಂದು ಮೈನಸ್ ಕಾಸ್ ಎ ಆಯಿತು ನೋಡಿ ಈಗ ಇದರೊಳಗೆ ಎಷ್ಟು ಸಮೀಕರಣ ನಿತ್ಯ ಸಮೀಕರಣಗಳು ಬರ್ತಾ ಇದೆ ನೋಡಿ ಇಲ್ಲೊಂದು ಬಂತು ಇದು ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಈಗ ಮಾಮೂಲಿ ಬೀಜಗಣಿತದಲ್ಲಿ ಬರುವಂಥ ನಿತ್ಯ ಸಮೀಕರಣ ಬರುತ್ತೆ ಯಾವುದಪ್ಪ ಅಂದರೆ ಅದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹೌದಲ್ವಾ ಈಗ ಒಂದು ಮೈನಸ್ ಕಾಸ್ ಸ್ಕ್ವೇರ್ ಇದೆ ಇಲ್ಲಿ ನ್ಯೂಮರೇಟರಲ್ಲಿ ಒಂದು ಮೈನಸ್ ಕಾಸ್ ಸ್ಕ್ವೇರ್ ಇದೆ ಅದನ್ನು ಈ ರೀತಿಯಾಗಿ ಬರ್ಕೊಂಡ್ರೆ ಒಂದು ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ ಈಗ ನಾನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಥರ ಬರೆದ್ರೆ ಒಂದು ಪ್ಲಸ್ ಕಾಸ್ ಎ ಇಂಟು ಒಂದು ಮೈನಸ್ ಕಾಸ್ ಎ ಹೌದಲ್ವಾ ಆ ರೀತಿಯಾಗಿ ಇಲ್ಲಿ ಬರೀತೀನಿ ಒಂದು ಪ್ಲಸ್ ಕಾಸ್ ಎ ಇಂಟು ಒಂದು ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಒಂದು ಮೈನಸ್ ಕಾಸ್ ಎ ಈಗ ಏನಾಯಿತು ಒಂದು ಮೈನಸ್ ಕಾಸ್ ಎ ಒಂದು ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಯಿತು ಈಗ ನಮಗೆ ಉಳಿದಿದ್ದು ಒಂದು ಪ್ಲಸ್ ಕಾಸ್ ಎ ನೋಡಿ ಇಲ್ಲೂ ಅದೇ ರೀತಿ ಬಂದಿದ್ದಲ್ವಾ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ನೋಡಿ ಈ ರೀತಿಯಾಗೂ ಸಹ ನಾವು ಸಾಲ್ವ್ ಮಾಡ್ಬೋದು ಯಾವಾಗಲೂ ಇದನ್ನು ತಗೊಂಡು ಇದನ್ನೇ ಬರೆಸ್ಬೇಕು ಅಂತ ಅಂದ್ಕೊಂಡು ಹೊರಟಾಗ ಪರೀಕ್ಷೆಯಲ್ಲಿ ತುಂಬ ಉದ್ದ ಪ್ರಕ್ರಿಯೆ ಆಗ್ಬೋದು ಅಥವಾ ಕೆಲವೊಂದು ಸರಿ ಉತ್ತರಕ್ಕೆ ನಾವು ರೀಚ್ ಆಗ್ದಲ್ಲೇ ಇರ್ಬೋದು ಅಂದರೆ ಉತ್ತರಕ್ಕೆ ರೀಚ್ ಆಗ್ದಲ್ಲೇ ಇರೋದಕ್ಕೆ ಏನು ಕಾರಣ ಅಂದರೆ ಅದರ ಪ್ರಕ್ರಿಯೆ ದೊಡ್ಡದಿರುತ್ತೆ ಅದನ್ನು ಮಾಡೋ ವಿಧಾನ ಬೇರೆ ಬೇರೆ ಥರ ಇರುತ್ತೆ ಹಾಗಾಗಿ ನಮಗೆಲ್ಲ ಗೊಂದಲ ಆಗಿ ಪರೀಕ್ಷೆಯನ್ನು ಬಿಟ್ಟು ಬರೋ ಚಾನ್ಸ್ ಇರುತ್ತೆ ಆದರೆ ಈ ರೀತಿಯಾಗೂ ಲೆಕ್ಕಗಳನ್ನು ಕೇಳ್ಬೋದು ಅನ್ನೋದೊಂದು ಜ್ಞಾನ ನಮಗಿತ್ತು ಅಂದರೆ ಆ ಕ್ಷಣ ನಮಗೆ ಹೊಳೆಯುತ್ತೆ ಇದಕ್ಕೆ ನಮಗೆ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳೇ ಈ ಥರದ ಮತ್ತೊಂದು ಲೆಕ್ಕವನ್ನು ನಾವು ನೋಡೋಣ ಕಲಿಯೋಣ.